2001 ನನ್ನ ಯೋಗಾಚರಣೆ ಶುರುವಾಯಿತು. ಮೊದಲು ಆಸನದಲ್ಲಿ ಆಸಕ್ತಿಯನ್ನು ಬೆಳೆಸ್ಕೊಂಡು ವಿವಿಧ ಸ್ಪರ್ಧೆಗಳಲ್ಲಿ ಇಂಟರ್ ಕಾಲೇಜ್, ಇಂಟರ್ ಯೂನಿವರ್ಸಿಟಿ, ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್, ಈ ರೀತಿ ಸುಮಾರು ವರ್ಷಗಳ ಕಾಲ ವಿವಿಧ ಸ್ಪರ್ಧೆಗಳಲ್ಲಿ ಯೋಗಪಟುವಾಗಿ ಭಾಗವಹಿಸಿ ನಂತರ ಸುಮಾರು ವರ್ಷಗಳ ನಂತರ ಆಸನ, ಯೋಗ ಅಂದರೆ ಆಸನ ಅಷ್ಟೇ ಅಲ್ಲ, ಆಸನ ಯೋಗದ ಒಂದು ಭಾಗ ಅಂತ ಅರ್ಥ ಮಾಡ್ಕೊಂಡ ನಂತರ ಅದನ್ನು ಇನ್ನೂ ಡೀಪಾಗಿ ಅಭ್ಯಾಸ ಮಾಡಬೇಕು ಅಂತ ಅನಿಸಿ ಬೆಂಗಳೂರಲ್ಲಿ ಇರುವಂತಹ ಜಿಗ್ನಿಯಲ್ಲಿರುವಂತಹ ಸ್ವಾಮಿ ವಿವೇಕಾನಂದ ಯೋಗ ಅನುಸಂಧಾನ ಸಂಸ್ಥಾನದಲ್ಲಿ, ಇದು ಒಂದು ಯೋಗ ಯೂನಿವರ್ಸಿಟಿ, ವರ್ಲ್ಡ್ ವೈಡ್ ಫೇಮಸ್ ಇದೆ, ಅಲ್ಲಿ ನಾನು ಹೋಗಿ ಪಿ ಜಿ ಡಿಪ್ಲೊಮಾ ಇನ್ ಯೋಗ ಥೆರಪಿ ಮಾಡಿದೆ. ಅಲ್ಲಿ ಥಿಯರಿ ಪ್ರಾಕ್ಟಿಕಲ್ ಎರಡೂ ನಾಲೆಜ್ ಸಿಕ್ಕ ನಂತರ ನನಗೆ ನಿಮ್ಯಾನ್ಸ್ ಹಾಸ್ಪಿಟಲಲ್ಲಿ ಯೋಗ ಥೆರಪಿಸ್ಟ್ ಆಗಿ ಕೆಲಸ ಮಾಡುವಂಥ ಅವಕಾಶ ಒದಗಿ ಬಂತು. ಅಲ್ಲಿ 1.5 ವರ್ಷಗಳ ಕಾಲ ಯೋಗ ಥೆರಪಿಸ್ಟ್ ಆಗಿ ರೋಗಿಗಳಿಗೂ, ಹೊರರೋಗಿಗಳಿಗೂ, ರೋಗಿಗಳಿಗೂ ಹಾಗೂ ರೋಗಿಗಳ ಪಾಲ ಪೋಷಕರಿಗೂ ಯೋಗವನ್ನು ಅವರಿಗೆ ಅಭ್ಯಾಸವನ್ನು ಮಾಡಿಕೊಳ್ಳಲು ಸಹಾಯ ಮಾಡಿದೆ. ನಂತರ ನನಗನ್ನಿಸ್ತು ಉತ್ತರ ಕರ್ನಾಟಕದಲ್ಲಿ ನಮ್ಮ ಭಾಗದಲ್ಲಿ ಈ ರೀತಿಯಾದಂತಹ ಯೋಗದಿಂದ ಆಗುವಂತಹ ಲಾಭಗಳನ್ನು ಇಲ್ಲಿ ಜನಕ್ಕೆ ಸಿಗ್ತಾ ಇಲ್ಲ. ಯಾಕಂದರೆ ಎಲ್ಲರೂ ಕಲಿತಾರೆ, ಅಲ್ಲಿ ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಇರೋದ್ರಿಂದ, ಜಾಸ್ತಿ ಸ್ಕೋಪ್ ಇರೋದ್ರಿಂದ ಎಲ್ಲ ಅಲ್ಲೇ ಕೆಲಸ ಮಾಡೋಕ್ಕೆ ಇಷ್ಟಪಡ್ತಾರೆ. ಸೊ ನಾವು ಯೋಚನೆ ಮಾಡಿದ್ವಿ ನಮ್ಮಲ್ಲಿ ಅದನ್ನು, ಅದರದ್ದು ಉಪಯೋಗನ, ಅದ್ರ ಮಹತ್ವನ ಜಾಸ್ತಿ ವಿಸ್ತಾರವಾಗಿ ಜನಗಳಿಗೆ ಮುಟ್ಟಿಸ್ಬೇಕು, ಅದನ್ನು ಜಾಸ್ತಿ ಪಸರಿಸಬೇಕು ಅಂತ ಯೋಚನೆ ಮಾಡಿ ನಾನು, ನನ್ನ ಹಸ್ಬೆಂಡ್, ಅವರು ಆಯುರ್ವೇದ ಡಾಕ್ಟರ್ ಇದ್ದಾರೆ, ಸೊ ಇಬ್ಬರು ಯೋಚನೆ ಮಾಡಿ ನಮ್ಮ ಭಾಗದಲ್ಲಿ ಅದನ್ನು ಮಾಡಬೇಕು ಅಂತ ಯೋಚನೆ ಮಾಡಿ ಇಲ್ಲಿ ಬಂದು ನೆಲೆ ಊರಿದ್ವಿ. ಇಲ್ಲಿ ಸ್ಟಾರ್ಟ್ ಮಾಡಿ ಸುಮಾರು ವರ್ಷ ಆಯಿತು. ಈಗ ಜನರ ಅಭಿಪ್ರಾಯನೂ ಬದಲಾಗ್ತಾ ಇದೆ, ಅದರ ಮಹತ್ವವನ್ನು ಅರ್ಥ ಮಾಡ್ಕೋತಾ ಇದ್ದಾರೆ. ಸುಮಾರು ಸಂಖ್ಯೆಗಳಲ್ಲಿ ಜನ ಬಂದು ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ, ಅದರ ಉಪಯೋಗವನ್ನು ತಗೋತಾ ಇದ್ದಾರೆ. ಯೋಗ ಅಷ್ಟೇ ಅಲ್ಲ, ಆಯುರ್ವೇದದ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದೀವಿ. ಯಾವುದೋ ತೊಂದರೆಯಿಂದ ಬಳಲ್ತಾ ಇರೋರ್ಗು ಅದರದ್ದು ಯೋಗ ಮತ್ತು ಆಯುರ್ವೇದ ಎರಡೂ ಕಾಂಬಿನೇಷನಲ್ಲಿ ಚಿಕಿತ್ಸೆಯನ್ನು ಕೊಡುವುದರ ಮುಖಾಂತರ ರೋಗವನ್ನು ಗುಣಮುಖ ಮಾಡ್ತಾ ಇದ್ದೀವಿ.